ಕೊನೆಗೂ ಸರ್ಕಾರ ನಿರ್ಧಾರ ತೆಗೆದುಕೊಂಡಾಗಿದೆ ಸೊ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳ ಶುಲ್ಕ ಈ ವರ್ಷಕ್ಕೆ ಶೇಕಡ ಹತ್ತು ಹೆಚ್ಚಳವನ್ನು ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ನಿನ್ನೆ ನಡೆದಂತಹ ಖಾಸಗಿ ಕಾಲೇಜುಗಳ ಪ್ರಮುಖರೊಂದಿಗೆ ನಡೆದಂತಹ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ವರ್ಷದ ಒಂದು ಶುಲ್ಕವನ್ನು ಫಿಕ್ಸ್ ಮಾಡಿದ್ದಾರೆ ಬಟ್ ಸರ್ಕಾರಿ ಕಾಲೇಜಿಗೆ ಎಷ್ಟು ಶುಲ್ಕ ಅನ್ನೋದನ್ನು ಸಿ ಎಮ್ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಶೇಕಡ ಏಳರಷ್ಟು ಶುಲ್ಕವನ್ನು ಜಾಸ್ತಿ ಮಾಡಿತ್ತು ಈ ವರ್ಷ ಎಟ್ಲೀಸ್ಟ್ ಫಿಫ್ಟೀನ್ ಪರ್ಸೆಂಟ್ ಆದರೂ ಜಾಸ್ತಿ ಮಾಡಬೇಕು ಅಂಥೇಳಿ ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ದವರು ಕೇಳಿ ಕೇಳಿಕೊಂಡಿರೋ ಬಟ್ ಸರ್ಕಾರ ಫೈನಲ್ ಆಗಿ ಹತ್ತರಷ್ಟು ಅಂದರೆ ಶೇಕಡ ಹತ್ತರಷ್ಟು ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಲಾಸ್ಟ್ ಇಯರ್ ನೈಂಟಿ ತೌಸಂಡ್ ಇದ್ದರೆ ಈ ವರ್ಷ ನೈಂಟಿ ನೈನ್ ತೌಸಂಡ್ ಇರ್ತದೆ ಸೊ ಅಥವಾ ಒಂದು ಲಕ್ಷ ಇತ್ತು ಅಂತಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ಈ ವರ್ಷ ಶುಲ್ಕ ಇರ್ತದೆ ಸೊ ಇಷ್ಟು ಶುಲ್ಕವನ್ನು ಈ ವರ್ಷ ಯಾರ್ಯಾರು ಅಡ್ಮಿಷನ್ನ ತಗೊಳ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿದೆ ಸೊ ಕಾಮಿಡ್ ಕೇದು ಕೂಡ ಹಾಗೆ ಆಗ್ತದೆ ಅನ್ನೋದು ಗೊತ್ತಿರಲಿ ಸೊ ಅದಕ್ಕೆ ಇರಬಹುದು ಕಾಮಿಡ್ ಕೇದವರು ರಿಜಿಸ್ಟ್ರೇಷನ್ನು ಕೂಡ ರಿಜಿಸ್ಟ್ರೇಷನ್ನ ಹದಿನೇಳನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಿರೋ ಬಟ್ ಒಟ್ನಲ್ಲಿ ಇದು ಒಳ್ಳೆಯ ನ್ಯೂಸ್ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಖಂಡಿತವಾಗಿಯೂ ಅಲ್ಲ ಬಟ್ ಡೆಫಿನೆಟ್ಲಿ ಇದು ಒಳ್ಳೆಯ ನ್ಯೂಸ್ ಕಾಲೇಜಸ್ಗಳಿಗೆ ಸೊ ಕಾಲೇಜಸ್ಗಳು ಈ ವರ್ಷ ಒಂದಷ್ಟು ಎಕ್ಸ್ಟ್ರಾ ಸೀಟ್ಗಳನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಎಷ್ಟು ಜಾಸ್ತಿ ಆಗ್ತದೆ ಅನ್ನೋದು ಸೊ ನಮಗೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಾಗಲೇ ಮಾತ್ರ ಗೊತ್ತಾಗ್ತದೆ ಬಟ್ ಈ ಒಂದು ಶೇಕಡ ಹತ್ತು ಶುಲ್ಕ ಏನಿದೆ ಇದು ಮೆಡಿಕಲ್ ಕಾಲೇಜಿಗೂ ಜಾಸ್ತಿ ಆಗ್ತಾ ಆಗಬಹುದಾ ಅಥವಾ ಇನ್ಕ್ರೀಸ್ ಆಗ್ತದಾ ಅಂತ ಕೇಳಿದರೆ ಇದುವರೆಗೆ ಅದರ ಬಗ್ಗೆ ಯಾವುದೇ ರೀತಿ ಡಿಸಿಷನ್ನ ತೆಗೆದುಕೊಂಡಿಲ್ಲ ಇದು ಓನ್ಲಿ ಇಂಜಿನಿಯರಿಂಗ್ ಮತ್ತು ಈ ಒಂದು ಖಾಸಗಿ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕಾಲೇಜುಗಳ ಮುಖಂಡರೊಂದಿಗೆ ನಡೆದಂತಹ ಸಭೆ ಆ ಕಾಲೇಜುಗಳಲ್ಲಷ್ಟೇ ಶೇಕಡ ಹತ್ತು ಜಾಸ್ತಿ ಆಗ್ತದೆ ಮೆಡಿಕಲ್ ಕೋರ್ಸ್ಗಳು ಅಂದರೆ ವೈದ್ಯಕೀಯ ಕೋರ್ಸ್ಗಳು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಏನು ಶುಲ್ಕ ನಿಗದಿ ಆಗಬೇಕು ಅಂಥೇಳಿ ಇನ್ನು ಮೇಲೆ ಸಭೆ ಆಗಿಬಿಟ್ಟು ಫೈನಲ್ ಆಗಬೇಕು ಅಂದರೆ ಒಟ್ಟಿನಲ್ಲಿ ಇಂಜಿನಿಯರಿಂಗಿಗೆ ಜಾಸ್ತಿ ಆಗ್ತಾಯಿದೆ ಹತ್ತು ಪರ್ಸೆಂಟು ಬಟ್ ಮೆಡಿಕಲಿಗೆ ಇನ್ನೂ ಡಿಸಿಷನ್ ಆಗಿಲ್ಲ ಇಂಜಿನಿಯರಿಂಗ್ ಮಾಡಿದ ಮೇಲೆ ಕಾಮನ್ ಸೆನ್ಸು ಮೆಡಿಕಲ್ಲಿ ಕೂಡ ಮಾಡ್ತಾರೆ ರೆಡಿಯಾಗಿಬಿಡಿ ಪೇರೆಂಟ್ಸ್ಗಳು ರೆಡಿಯಾಗಿಬಿಡಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಡೇ